ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು ಕಳಿಸ್ಕೊಟ್ಟಿರೋದು ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಮಾಡಿ ನೋಡ್ತಾ ಇದ್ದೆ. ಒಬ್ಬೊಬ್ಬರು ಒಂದೊಂದು ರೀತಿ ವೀಡಿಯೋಸ್ಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಅವರ ಅಭಿಮಾನಿಗಳು ದರ್ಶನ್ ಅವನ ಎಷ್ಟು ಪ್ರೀತಿ ಮಾಡಿದ್ದಾರೆ ಅನ್ನೋದಕ್ಕೆ ಆ ವೀಡಿಯೋಸ್ಗಳೇ ಸಾಕ್ಷಿ ಅಂದರೆ ತಪ್ಪಾಗೋದಿಲ್ಲ. ಇದನ್ನು ಯಾರು ಬರೆದಿದ್ದು ಅಂತ ಗೊತ್ತಿಲ್ಲ, ಆದರೆ ಅಭಿಮಾನಿಗಳು ಕಳಿಸ್ಕೊಟ್ಟಿದ್ದಾರೆ. ದರ್ಶನ್ ಅವರು ಯಾಕೆ ಎಲ್ಲರ ಟಾರ್ಗೆಟ್? ಕನ್ನಡ ಚಿತ್ರರಂಗಕ್ಕೆ ಒಂದು ಕಾಯಿಲೆ, ಯಾರಾದರೂ ನ ಭೂತೋ ನ ಭವಿಷ್ಯತಿ ಎನ್ನುವಂತೆ ಬೆಳೀತಾ ಇದ್ದಾರೆ ಅಂದರೆ ಅವರನ್ನ ಕಾಲೆಳೆಯೋದು. ಅದು ಈಗಿನಿಂದಲ್ಲ, 70ರ ದಶಕದಿಂದಲೂ ಕೂಡ ನಡೆಯುತ್ತಲೇ ಬರ್ತಾ ಇದೆ. ಈಗ ದರ್ಶನ್ ಅವರ ವಿಚಾರದಲ್ಲೂ ನಡೀತಾ ಇರೋದು ಅದೇ. ನಾನೊಂದು ವಿಚಾರವನ್ನು ಇಲ್ಲಿ ಸ್ಪಷ್ಟಪಡಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದೇನು ಅಂದರೆ, ಇತ್ತೀಚಿನ ಘಟನಾವಳಿಗಳನ್ನು ನೋಡಿದ್ರೆ ದರ್ಶನ್ ಅವರು ಟಾರ್ಗೆಟ್ ಆಗ್ತಾ ಇರೋದು ಖಂಡಿಕೆ ರಾಜತೆ. ಈ ಮಧ್ಯೆ ದರ್ಶನ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕು. ನಿಮಗೆಲ್ಲರಿಗೂ ದರ್ಶನ್ ದುಡಿದ ಹಣವನ್ನೆಲ್ಲ ದಾನ ಮಾಡ್ತಾರೆ, ಪ್ರಾಣಿ ಪಕ್ಷಿಗಳು ಅನಾಥರು ಮಠ ಮಂದಿರಗಳಿಗೆ ದತ್ತಿಗಳನ್ನು ಕೊಡ್ತಾರೆ ಅನ್ನೋ ವಿಚಾರದಲ್ಲಿ ಅವರ ಬಗ್ಗೆ ಆಸಕ್ತಿ ಮೂಡಿರಬಹುದು. ಆದರೆ ನಾನು ಬೇರೆಯದೇ ದೃಷ್ಟಿಕೋನದಲ್ಲಿ ಅಂದಾಜಿಸ್ತೇನೆ. ದರ್ಶನ್ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಯಾವುದೇ ನಟ ಪಡೆಯದಷ್ಟು ವಿಪರೀತ ಜನಪ್ರಿಯತೆ ಪಡೆದುಕೊಂಡಿರೋ ನಟ. ದರ್ಶನ್ ಇದ್ದಾರೆ ಎಂದರೆ ಸಿನಿಮಾ ಲಾಸ್ ಆಗೋದೇ ಇಲ್ಲ ಅನ್ನೋದ್ರಿಂದ ಹಿಡಿದು ದರ್ಶನ್ ಒಮ್ಮೆ ನಮ್ಮ ಚುನಾವಣಾ ಪ್ರಚಾರಕ್ಕೆ ಹೀಗೆ ಬಂದು ಹೋದರೆ ಸಾಕು, ನಾವು ಗೆಲ್ಲಬಹುದು ಅನ್ನೋ ರಾಜಕಾರಣಿಗಳ ಲೆಕ್ಕಾಚಾರವನ್ನು ಮೀರಿ ನಿಂತ ನಟ ದರ್ಶನ್. ಅವರಿಗಿರೋ ಅತಿಯಾದ ಜನಪ್ರಿಯತೆಯೇ ಅವರ ಸಾಮಾಜಿಕ ಜೀವನಕ್ಕೆ ಮುಳುವಾಗ್ತಾ ಇರೋ ಸೂಚನೆಗಳಿವೆ. ಕನ್ನಡ ಚಿತ್ರೋದ್ಯಮಕ್ಕೆ ಇದೊಂದು ರೋಗ. ಒಂದು ನಿರ್ದಿಷ್ಟ ವಲಯದ ನಟರನ್ನ ಬಿಟ್ಟು ಬೇರೆ ಹೀರೋಗಳು ತಮ್ಮ ಪ್ರಭಾವಳಿಯನ್ನ ಸೃಷ್ಟಿಸಿಕೊಳ್ಳುತ್ತಿದ್ದಾರೆ ಅಂದರೆ ಅದನ್ನ ಹೇಗಾದರೂ ಮಾಡಿ ಚಿವುಟಬೇಕು ಅಂತ ಹೊಂಚು ಹಾಕುವವರೇ ಹೆಚ್ಚು. ಈ ರೀತಿಯ ಹೊಂಚುಗಾರರ ಬಲಿಪಶುಗಳಾದ ವಿಷ್ಣುವರ್ಧನ್, ಶಶಿಕುಮಾರ್ ಮುಂತಾದವರುಗಳಿಗೆ ಇರದ ಅದೃಷ್ಟ ದರ್ಶನ್ ಅವರಿಗೆ ಇರುವುದು ಈ ಕಾಲದಲ್ಲಿ ಇರೋ ಸೋಷಿಯಲ್ ಮೀಡಿಯಾ. ದರ್ಶನ್ ಅವರಿಗೆ ನಮ್ಮ ಸಲಹೆ, ಯಾವ ಹೀರೋಗಳಿಗೂ ಕನಸಾಗಿರೋ ಫ್ಯಾನ್ಸ್ ಫಾಲೋಯಿಂಗ್ ದೇವರ ದಯೆಯಿಂದ ನಿಮಗೆ ದಕ್ಕಿದೆ. ಐತಿಹಾಸಿಕ ಪೌರಾಣಿಕ ಚಿತ್ರಗಳಿಗೆ ಬೇಕಾದ ಮೈಕೊಟ್ಟು ನಿಮ್ಮ ತಂದೆ ತಾಯಿ ಪುಣ್ಯದಿಂದ ಸಿದ್ಧಿಸಿದೆ. ನಿಮ್ಮ ಗಮನ ಗುಣಮಟ್ಟದ ಸಿನಿಮಾಗಳ ಕಡೆ ಇರಲಿ, ನೀವು ಇನ್ನೂ ಎತ್ತರೆತ್ತರಕ್ಕೆ ಬೆಳೆಯಲಿ ಎಂದು ಆಶಿಸುತ್ತೇವೆ. ಯಾರು ಈ ಅನಾಮಿಕ, ಯಾರು ಇದನ್ನು ಬರೆದಿದ್ದೋ ಗೊತ್ತಿಲ್ಲ, ಆದರೆ ದರ್ಶನ್ ಅವರ ಅಭಿಮಾನಿಗಳು ಇದನ್ನು ಹುಡುಕಿ ನಮ್ಮ ಸೋಷಿಯಲ್ ಮೀಡಿಯಾಗೆ ಕಳಿಸ್ಕೊಟ್ಟಿದ್ರು. ನಾನು ಬ್ಯುಸಿ ಇದ್ದೆ, ನೋಡಿರಲಿಲ್ಲ. ಸೊ ಇವತ್ತು ನೋಡಿ ಸ್ಟೋರಿ ಮಾಡಿದೆ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ, ಏನನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಲವ್ ಯುವರ್, ಬೈ ಬೈ, ಟೇಕ್ ಕೇರ್, ಗುಡ್ ನೈಟ್.